ನಮಗೆ ಇಲ್ಲೊಂದು ಬಹುಪದೋಕ್ತಿಯನ್ನು ನೀಡಲಾಗಿದೆ ಮೂರು ಎಕ್ಸ್ನ ಗಾತ ನಾಲ್ಕು ಮೈನಸ್ ಎಂಟು ಎಕ್ಸ್ನ ಗಾತ ಮೂರು ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ನಲವತ್ತು ಇದನ್ನು ಮೂರು ಎಕ್ಸ್ ಮೈನಸ್ ಎಂಟು ಓಲ್ ಸ್ಕ್ವೇರ್ನಿಂದ ಗುಣಿಸಲಾಗ್ತಾ ಇದೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಥವಾ ಮೂಲಗಳನ್ನು ಕಂಡುಹಿಡಿಬೇಕಾಗಿದೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಎಕ್ಸ್ನ ಗಾತ ನಾಲ್ಕು ಈ ಬಹುಪದೋಕ್ತಿ ನಾಲ್ಕು ಮಹತ್ತಮ ಗಾತವನ್ನು ಹೊಂದಿರುವಂತಹ ಬಹುಪದೋಕ್ತಿಯಾಗಿದೆ ಡಿಗ್ರಿ ಫೋರ್ ಇರುವಂತಹ ಪಾಲಿನಾಮಿಯಲ್ಸ್ ಅದನ್ನು ನಾವೀಗ ಮೂರು ಎಕ್ಸ್ ಮೈನಸ್ ಎಂಟು ಓಲ್ ಸ್ಕ್ವೇರ್ ಅಂದರೆ ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಮೂರು ಎಕ್ಸ್ ಓಲ್ ಸ್ಕ್ವೇರ್ ಅಂದರೆ ಒಂಬತ್ತು ಎಕ್ಸ್ ಸ್ಕ್ವೇರ್ ಸಮಥಿಂಗ್ ಬರುತ್ತೆ ಅಂದರೆ ಇದು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ನ ಗಾತ ನಾಲ್ಕು ಅಂತ ಹೇಳಿದ್ರೆ ಇದು ಎಕ್ಸ್ನಘಾತ ಆರು ಇರುವಂತಹ ಬಹುಪದೋಕ್ತಿ ಆಗುತ್ತೆ ಈಗ ನಾವಿಲ್ಲಿ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಈ ಬಹುಪದೋಕ್ತಿಯ ಶೂನ್ಯತೆಗಳು ಯಾವ್ಯಾವು ಯಾವ ವಾಸ್ತವ ಮೂಲಗಳು ಈ ಒಂದು ಪಿ ಆಫ್ ಎಕ್ಸ್ ನ ಬೆಲೆಯನ್ನ ಸೊನ್ನೆಗೆ ಸಮ ಮಾಡ್ತವೆ ಇಲ್ಲಿ ನಾವು ಜಾಸ್ತಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇರೋದು ಈ ಬಹುಪದೋಕ್ತಿಯ ವಾಸ್ತವ ಮೂಲಗಳಿಗೆ ಅಂದ್ರೆ ಯಾವ ವಾಸ್ತವ ಸಂಖ್ಯೆಗಳು ಪಿ ಆಫ್ ಎಕ್ಸ್ ನ ಬೆಲೆಯನ್ನ ಸೊನ್ನೆ ಮಾಡುತ್ತೆ ಅಂತ ಹೇಳಿ ಕಂಡುಹಿಡಿಬೇಕಾಗಿದೆ ನಾವೀಗ ಪಿ ಆಫ್ ಎಕ್ಸ್ ನ ಬೆಲೆ ಸೊನ್ನೆ ಆಗ್ಬೇಕು ಅಂತ ಹೇಳಿದ್ರೆ ಈ ಎಕ್ಸ್ ನ ಯಾವ ವಾಸ್ತವ ಬೆಲೆಗಳು ಈ ಬಹುಪದೋಕ್ತಿಯನ್ನ ಸೊನ್ನೆಗೆ ಸಮ ಮಾಡ್ತವೆ ಅಂತ ಹೇಳಿ ಅದಕ್ಕಾಗಿ ನಾನು ಈ ಬಹುಪದೋಕ್ತಿಯನ್ನ ಮತ್ತೊಮ್ಮೆ ತೆಗೆದುಕೊಳ್ತೇನೆ ಮೂರು ಎಕ್ಸ್ನಗಾತ ನಾಲ್ಕು ಮೈನಸ್ ಎಂಟು ಎಕ್ಸ್ನಗಾತ ಮೂರು ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ನಲವತ್ತು ಇಂಟು ಮೂರು ಎಕ್ಸ್ ಮೈನಸ್ ಎಂಟು ಗಾತ ಎರಡು ಹೋಲ್ ಸ್ಕ್ವೇರ್ ಇದೆ ಈ ಎರಡರ ಗುಣಲಬ್ಧ ಸೊನ್ನೆ ಆಗಬೇಕು ಅಂತ ಹೇಳಿದ್ರೆ ಯಾವುದಾದರೂ ಒಂದು ಬೆಲೆ ಸೊನ್ನೆಗೆ ಸಮ ಆಗಿರಬೇಕು ಅದಕ್ಕೆ ಮೊದಲು ನಾವು ಈಗ ಈ ಒಂದು ಬಹುಪದೋಕ್ತಿಯನ್ನು ನಾಲ್ಕು ಡಿಗ್ರಿಯಲ್ಲಿರುವಂತಹ ಪಾಲಿನಾಮಿಯಲನ್ನು ಫ್ಯಾಕ್ಟ್ರೈಸ್ ಮಾಡೋಣ ಅಪವರ್ತನಗೊಳಿಸೋಣ ಅದಕ್ಕಾಗಿ ನಾವು ಯಾವ ವಿಧಾನವನ್ನು ಅನುಸರಿಸಬಹುದು ಸ್ವಲ್ಪ ನೀವು ಈ ಒಂದು ವಿಡಿಯೋನ ಪಾಸ್ ಮಾಡಿ ಯೋಚಿಸಿ ಎಂದಿನಂತೆ ನಾವು ಒಟ್ಟಾಗಿ ಈ ಒಂದು ಸಮಸ್ಯೆಯನ್ನು ಬಿಡಿಸೋಣ ನನಗಿಲ್ಲಿ ಈ ಎರಡು ಎರಡು ಪದಗಳನ್ನು ಗುಂಪು ಮಾಡಿ ಸಾಮಾನ್ಯ ಅಪವರ್ತನವನ್ನು ತೆಗೆದುಕೊಂಡ್ರೆ ಇದನ್ನು ಸುಲಭವಾಗಿ ಅಪವರ್ತಿಸಬಹುದು ಅನ್ನಿಸ್ತದೆ ಅದಕ್ಕಾಗಿ ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ ಮೊದಲಿಗೆ ನಾನು ಈ ಎರಡು ಪದಗಳನ್ನು ನೋಡೋದಕ್ಕೆ ಇಚ್ಛೆ ಪಡ್ತೇನೆ ಈ ಎರಡು ಪದಗಳಲ್ಲಿ ಸಾಮಾನ್ಯವಾಗಿರುವಂತಹ ಅಂಶ ಯಾವುದು ಅಂತ ನೀವೇನಾದರೂ ಗಮನಿಸಿದ್ರೆ ನೀವು ಇಲ್ಲಿ ನೋಡಬಹುದು ಎಕ್ಸ್ನ ಗಾತ ಮೂರನ್ನು ನಾನು ಸಾಮಾನ್ಯ ತೆಗಿಬಹುದಾಗಿರುತ್ತೆ ಇನ್ನು ಎಕ್ಸ್ನ ಗಾತ ಮೂರನ್ನು ತೆಗೆದುಕೊಂಡ್ರೆ ಮೊದಲನೇ ಪದದಲ್ಲಿ ಉಳಿದುಕೊಳ್ಳುವಂಥದ್ದು ಮೂರು ಎಕ್ಸ್ ಮೂರು ಎಕ್ಸ್ ಮೂರು ಎಕ್ಸ್ ಇಂಟು ಎಕ್ಸ್ನ ನ ಗಾತ ಮೂರು ಅಂದ್ರೆ ಮೂರು ಎಕ್ಸ್ ನ ಗಾತ ನಾಲ್ಕೆ ಬರುತ್ತೆ ಮೈನಸ್ ಎಂಟು ಉಳ್ಕೊಳ್ತಾ ಇದೆ ಓ ಇಲ್ಲಿ ನೀವು ಗಮನಿಸಿದ್ರೆ ಈ ಮೂರು ಎಕ್ಸ್ ಮೈನಸ್ ಎಂಟೆ ಬರ್ತಾ ಇದೆ ಇನ್ನು ನಂತರ ತೆಗೆದುಕೊಳ್ತಾ ಇರುವಂತಹ ಪದಗಳು ಅಂದ್ರೆ ಈ ಎರಡು ಪದಗಳಾಗಿದೆ ಈ ಎರಡು ಪದಗಳಲ್ಲಿ ಎಕ್ಸ್ ಸಾಮಾನ್ಯವಿದೆಯೇ ಇಲ್ಲ ಎಕ್ಸ್ ಸಾಮಾನ್ಯ ಇಲ್ಲ ಮತ್ತು ಹದಿನೈದು ಮತ್ತು ನಲವತ್ತರ ಸಾಮಾನ್ಯ ಅಪವರ್ತನ ಅದರಲ್ಲೂ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದು ಅಂತ ನೋಡಿದ್ರೆ ಅದು ಐದು ಆಗಿದೆ ಅದನ್ನ ನಾನು ಪ್ಲಸ್ ಐದು ಅಂತ ಹೇಳಿ ತೆಗೆದುಕೊಂಡ್ರೆ ಪ್ಲಸ್ ಐದನ್ನು ಸಾಮಾನ್ಯವಾಗಿ ತೆಗೆದುಕೊಂಡ್ರೆ ಇನ್ನು ಇನ್ನು ಇಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಸಹ ಮೂರು ಎಕ್ಸ್ ಯಾಕೆಂದ್ರೆ ಮೂರು ಎಕ್ಸ್ ಇಂಟು ಐದು ಅಂದ್ರೆ ಹದಿನೈದು ಎಕ್ಸ್ ದೊರಕುತ್ತೆ ಮೈನಸ್ ಐದು ಎಂಟ್ಲಿ ನಲ್ವತ್ತು ಆಯಿತು ಇನ್ನು ಇಲ್ಲಿ ಹೊರಗಡೆ ಇರುವಂಥದ್ದು ಮೂರು ಎಕ್ಸ್ ಮೈನಸ್ ಎಂಟು ಓಲ್ ಸ್ಕ್ವೇರ್ ಆಗಿದೆ ಇದಿಷ್ಟನ್ನ ನಾನು ಈಗ ಒಂದು ಬೇರೆ ಬಣ್ಣದ ಬ್ರಾಕೆಟ್ ನಲ್ಲಿ ಇರಿಸ್ತೇನೆ ಈಗ ನಮಗೆ ನಾಲ್ಕು ಪದಗಳ ಬದಲಾಗಿ ಎರಡು ಪದಗಳು ದೊರಕ್ತಾ ಇದೆ ನೀವು ಗಮನಿಸಬಹುದು ಇಲ್ಲಿ ಇದೊಂದು ಪದ ಮತ್ತು ಇದೊಂದು ಪದ ಆಗಿದೆ ಈ ಎರಡು ಪದಗಳಲ್ಲಿ ಮೂರು ಎಕ್ಸ್ ಮೈನಸ್ ಎಂಟು ಸಾಮಾನ್ಯ ಇದೆ ಅದನ್ನ ನಾನು ಹೊರಗಡೆ ತೆಗೆದೆ ಅಂತ ಹೇಳಿದ್ರೆ ಮೂರು ಎಕ್ಸ್ ಮೈನಸ್ ಎಂಟು ಇನ್ನು ಉಳಿದುಕೊಳ್ಳುವಂಥದ್ದು ಎಕ್ಸ್ ಗಾತ ಮೂರು ಪ್ಲಸ್ ಐದು ಇಲ್ಲಿ ನಮಗೆ ಈಗ ಆಲ್ರೆಡಿ ಇರುವಂಥದ್ದು ಮೂರು ಎಕ್ಸ್ ಮೈನಸ್ ಎಂಟು ಓಲ್ ಸ್ಕ್ವಯರ್ ಈಗ ನಾವು ಇದನ್ನು ಅಪವರ್ತನಗೊಳಿಸಿದಾಗ ನಮಗೆ ಎರಡು ಫ್ಯಾಕ್ಟರ್ಸ್ಗಳು ದೊರಕ್ತಾ ಇದೆ ಮೂರು ಎಕ್ಸ್ ಮೈನಸ್ ಎಂಟು ಇಂಟು ಎಕ್ಸ್ ಗಾತ ಮೂರು ಪ್ಲಸ್ ಐದು ಈಗ ನೀವಿಲ್ಲಿ ನೋಡ್ಬೋದು ಮೂರು ಎಕ್ಸ್ ಮೈನಸ್ ಎಂಟು ಮತ್ತು ಮೂರು ಎಕ್ಸ್ ಮೈನಸ್ ಎಂಟರ ಗಾತ ಎರಡು ಇವೆರಡನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಮೂರು ಎಕ್ಸ್ ಮೈನಸ್ ಎಂಟರ ಗಾತ ಮೂರು ಇಂಟು ಎಕ್ಸ್ ನ ಗಾತ ಮೂರು ಪ್ಲಸ್ ಐದು ಈಗ ಯಾವ ಎಕ್ಸ್ ನ ಬೆಲೆಗೆ ಈ ಪಿ ಆಫ್ ಎಕ್ಸ್ ನ ಬೆಲೆ ಸೊನ್ನೆ ಆಗುತ್ತೋ ಅದನ್ನ ನಾವು ಈ ಭೂಪದೋಕ್ತಿಯ ಶೂನ್ಯತೆ ಅಂತ ಕರಿತೇವೆ ಹಾಗಾಗಿ ಈ ಎರಡು ಅಪವರ್ತನಗಳಲ್ಲಿ ಯಾವುದಾದರೂ ಒಂದರ ಬೆಲೆ ಸೊನ್ನೆ ಆಗಿರಲೇಬೇಕಾಗಿರುತ್ತೆ ಈಗ ನಾವು ಗಮನಿಸೋದಾದ್ರೆ ಮೊದಲಿಗೆ ಮೂರು ಎಕ್ಸ್ ಮೈನಸ್ ಎಂಟರ ಬೆಲೆ ಸೊನ್ನೆ ಆಯಿತು ಅಂತ ಇಟ್ಕೊಂಡ್ರೆ ಆಗ ಎಕ್ಸ್ನ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಈಗ ಆಲ್ರೆಡಿ ಎಕ್ಸ್ನ ಬಿಡಿಸುವ ಹಂತಗಳು ಗೊತ್ತಿವೆ ಎರಡೂ ಕಡೆ ಪ್ಲಸ್ ಎಂಟನ್ನು ಸೇರಿಸಿದೆ ಅಂತ ಹೇಳಿದ್ರೆ ನನಗೆ ಈ ಭಾಗದಲ್ಲಿ ಉಳತ್ಕೊಳ್ಳುವಂಥದ್ದು ಮೂರು ಎಕ್ಸ್ ಈ ಭಾಗದಲ್ಲಿ ಉಳತ್ಕೊಳ್ಳುವಂಥದ್ದು ಎಂಟು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಎರಡೂ ಬದಿಯಲ್ಲಿ ಮೂರರಿಂದ ಭಾಗಿಸಿದೆ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಎಂಟು ಬಾಗಿಸು ಮೂರು ಏಟ್ ಡಿವೈಡೆಡ್ ಬೈ ತ್ರೀ ಇದು ಒಂದು ಶೂನ್ಯತೆ ಆಯ್ತು ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಎಕ್ಸ್ ಈಕ್ವಲ್ಸ್ ಎಂಟು ಬಾಗಿಸು ಮೂರು ಆಗಿದೆ ಅಂದ್ರೆ ಎಕ್ಸ್ನ ನ ಬೆಲೆ ಎಂಟು ಬೈ ಮೂರನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಗ ಪಿ ಆಫ್ ಎಕ್ಸ್ನ ನ ಬೆಲೆ ಸೊನ್ನೆ ಆಗುತ್ತೆ ನೀವು ಇಲ್ಲೇ ಗಮನಿಸಬಹುದು ಎಂಟು ಬೈ ಮೂರು ಅಂದ್ರೆ ಮೂರು ಮೂರು ಕ್ಯಾನ್ಸಲ್ ಆಗಿ ಎಂಟು ಮೈನಸ್ ಎಂಟು ಅಂದ್ರೆ ಸೊನ್ನೆ ದೊರಕುತ್ತೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರೆ ಸೊನ್ನೆ ಆಗುತ್ತೆ ಈಗ ಇದು ಒಂದು ವಾಸ್ತವ ಮೂಲ ಆಯ್ತು ಮತ್ತೊಂದು ವಾಸ್ತವ ಮೂಲ ಯಾವುದು ಅಂತ ಹೇಳಿ ನಾವು ಗಮನಿಸೋದಾದ್ರೆ ಇಲ್ಲಿ ನೀವು ನೋಡ್ಬೋದು ಈಗ ಎಕ್ಸ್ ನ ಗಾತ ಮೂರು ಪ್ಲಸ್ ಐದು ಇದರ ಬೆಲೆ ಸೊನ್ನೆ ಆಯಿತು ಅಂತ ಇಟ್ಕೊಂಡ್ರೆ ಆಗ ಏನಾಗುತ್ತೆ ಎಕ್ಸ್ನ ಬೆಲೆ ಎಕ್ಸ್ಗೆ ಬಿಡಿಸುವ ಸಲುವಾಗಿ ಎರಡೂ ಬದಿಯಲ್ಲಿ ಮೈನಸ್ ಐದನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ ನ ಮೂರು ಈಕ್ವಲ್ಸ್ ಮೈನಸ್ ಐದು ಬಂತು ಎಕ್ಸ್ ಈಕ್ವಲ್ಸ್ ನಾನು ಈ ಒಂದು ಕ್ಯೂಬನ್ನು ತೆಗೆಯುವ ಸಲುವಾಗಿ ಘನವನ್ನು ತೆಗೆಯುವ ಸಲುವಾಗಿ ಎರಡೂ ಬದಿಯಲ್ಲಿ ಕ್ಯೂಬ್ ಥ್ರೂಟ್ ಘನ ಮೂಲವನ್ನ ತೆಗೆದುಕೊಳ್ತಾ ಇದ್ದೀನಿ ಘನ ಮೂಲವನ್ನ ತೆಗೆದುಕೊಂಡಾಗ ಇಲ್ಲಿ ಎಕ್ಸ್ ನಗಾತ ಮೂರು ಇದ್ದಿದ್ದು ಎಕ್ಸ್ ಆಗುತ್ತೆ ಇಲ್ಲಿ ಕ್ಯೂಬ್ ತ್ರೂಟ್ ಆಫ್ ಫೈವ್ ನಮಗ್ ಗೊತ್ತಿದೆ ಒಂದು ಸಂಖ್ಯೆಯ ಘನ ಮೂಲ ಋಣ ಸಂಖ್ಯೆ ಆಗಿರ್ಬೋದು ನೆನಪಿಸ್ಕೊಳ್ಳಿ ರೂಟ್ ಮೈನಸ್ ಒಂದರ ಘನ ಮೂಲ ಮೈನಸ್ ಒಂದು ಆಗಿರತ್ತೆ ಹಾಗಾಗಿ ಈಗ ಕ್ಯೂಬ್ ತ್ರೂಟ್ ಮೈನಸ್ ಫೈವ್ ಇದರ ಒಂದು ಘನ ಮೂಲ ಒಂದು ಋಣ ಸಂಖ್ಯೆ ಆಗಿರುತ್ತೆ ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ ಅಂತೇಳಿ ನಾನು ಲೆಕ್ಕಾಚಾರ ಮಾಡಿ ಹೇಳ್ತಾ ಇದ್ದೀನಿ ಈ ಅಪ್ರಾಕ್ಸಿಮೇಟ್ಲಿ ಕ್ಯೂಬ್ ತ್ರೂಟ್ ಆಫ್ ಮೈನಸ್ ಐದರ ಒಂದು ಬೆಲೆ ಮೈನಸ್ ಒಂದು ಪಾಯಿಂಟ್ ಏಳು ಸೊನ್ನೆ ಒಂಬತ್ತು ಒಂಬತ್ತು ಇತ್ಯಾದಿ ಬರುತ್ತೆ ನಾನು ಅದನ್ನ ಮೈನಸ್ ಒಂದು ಬಿಂದು ಏಳು ಒಂದು ಅಂತ ಹೇಳಿ ಅಂದಾಜು ಬೆಲೆಯನ್ನ ತೆಗೆದುಕೊಳ್ತಾ ಇದ್ದೇನೆ ಹಾಗಾದ್ರೆ ಈ ಬಹುಪದೋಕ್ತಿ ಎರಡು ವಾಸ್ತವ ಬಲಗಳನ್ನು ಹೊಂದಿದೆ ಒಂದು ಎಕ್ಸ್ ಈಕೋಲ್ಸ್ ಎಂಟು ಬೈ ಮೂರು ಮತ್ತೊಂದು ಎಕ್ಸ್ ಈಕೋಲ್ಸ್ ಮೈನಸ್ ಒಂದು ಬಿಂದು ಏಳು ಒಂದು ಆಗಿದೆ ಅಥವಾ ಮೈನಸ್ ಐದರ ಘನ ಮೂಲ ಆಗಿದೆ ಈ ಎರಡು ಬಿಂದುಗಳಲ್ಲಿ ಈ ಒಂದು ಬಹುಪದೋಕ್ತಿಯ ನಕ್ಷೆ ಎಕ್ಸ್ ಅಕ್ಷವನ್ನು ಚೇತಿಸುತ್ತೆ ಹಾಗಾದ್ರೆ ಈ ಒಂದು ಬಹುಪದೋಕ್ತಿಗೆ ಇರುವಂತಹ ವಾಸ್ತವ ಮೂಲಗಳು ಎಷ್ಟು ಅಂತ ಹೇಳಿದ್ರೆ ಇದು ಎರಡು ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಹೇಳಿ ತಿಳಿದು ಬಂತು ಈ ವಾಸ್ತವ ಮೂಲಗಳೇ ಈ ಬಹುಪದೋಕ್ತಿಯ ಶೂನ್ಯತೆ ಆಗ್ತವೆ